माननीय अध्यक्ष रे राज्य सरकारी नौकरर वेतन भत्ये पिंचणि परिष्करणेय बेडिकेगळन्नु परिष्करिसलु दिनांक 19/11/2022 रंदु 7ने राज्य वेतन आयोगवन्नु रचिसलागित्तु। अदरंते वेतन आयोगवु 24/3/2024 वरदि सल्लिसिरुत्तदे। 7ने राज्य वेतन आयोगद शिफारिसिनंते सरकारी नौकरर वेतन संबंधित भत्ये पिंचणियन्नु दिनांक 1/7/2022 अन्वयवागुवंते परिष्करिसि दिनांक 1/8/2024 अनुष्ठानगोळिसलु दिनांक 15/7/2024 सचिव संपुट सभेयल्लि तीर्मानिसलागिरुत्तदे। अदरंते दिनांक 1/7/2022 के नौकरर मूल वेतनक्के शेकडा 31% तुट्टि भत्ये ಮತ್ತು ಶೇಕಡಾ 27.50% ಫಿಟ್ಮೆಂಟ್ ಸೇರಿಸಿ ವೇತನ ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಲಾಗುವುದು। ಇದರಿಂದ ನೌಕರರ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ ಶೇಕಡಾ 58.50% ಹೆಚ್ಚಳವಾಗುತ್ತದೆ। ಮನೆ ಬಾಡಿಗೆ ಭತ್ಯೆಯಲ್ಲಿ ಶೇಕಡಾ 30% ಹೆಚ್ಚಳವಾಗುತ್ತದೆ। ನೌಕರರ ಕನಿಷ್ಠ ಮೂಲ ವೇತನವು ರೂ 17 ಸಾವಿರಕ್ಕೆ ಗರಿಷ್ಠ ವೇತನವು ರೂ 1,50,600 ರಿಂದ 2,40,200 ರೂಗಳಿಗೆ ಪರಿಷ್ಕರಣೆಯಾಗುತ್ತದೆ। ನೌಕರರ ಕನಿಷ್ಠ ಪಿಂಚಣಿಯು 8,500 ರಿಂದ 13,500ಕ್ಕೆ ಮತ್ತು ಗರಿಷ್ಠ ಪಿಂಚಣಿಯು 75,300ರಿಂದ 1,20,600ಕ್ಕೆ ಪರಿಷ್ಕರಣೆಗೊಳ್ಳುತ್ತದೆ। ಈ ಪರಿಷ್ಕರಣೆಯು ಅನುದಾನಿತ ಶಿಕ್ಷಣ ಸಂಸ್ಥೆ ಮತ್ತು ಸ್ಥಳೀಯ ಸಂಸ್ಥೆಗಳ ನೌಕರರು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೆ ಅನ್ವಯವಾಗುತ್ತದೆ। ನೌಕರರ ವೇತನ ಪರಿಷ್ಕರಣೆಯಿಂದ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 20,208 ಕೋಟಿಗಳಷ್ಟು ಹೆಚ್ಚುವರಿ ವೆಚ್ಚ ಉಂಟಾಗುತ್ತದೆ। ಈ ಹೆಚ್ಚುವರಿ ವೆಚ್ಚಕ್ಕೆ 2024-25 ಆಯವ್ಯಯದಲ್ಲಿ ಅಗತ್ಯ ಅನುದಾನವನ್ನು ಮೀಸಲಿಡಲಾಗಿದೆ। ಇದು ಯೋಜನೆ ಆಯೋಗನ 7th ಪೇ ಕಮಿಷನ್, ಅದನ್ನು ಜಾರಿ ಮಾಡಲಿಕ್ಕೆ ನಿನ್ನೆ ಒಪ್ಪಿಕೊಂಡಿದ್ದೀವಿ। ಅದು 1/8 ರಿಂದ ಜಾರಿಗೆ ಬರ್ತದೆ। ನಾವು ಕೂಡ ಅಭಿನಂದನೆ ಹಿರಿಯ ನಮ್ಮ ಸರ್ಕಾರ ನೌಕರ ಪರವಾಗಿ ನಾವು ಕೂಡ ಅಭಿನಂದನೆ ಸಲ್ಲಿಸುತ್ತೇವೆ ಸದನ।